ಗ್ರೂಪ್ ಕಾರ್ಬನ್ಗಳು. ಸೊ ಹೆಸರು ಹೇಳುವಂತೆ ಇಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯುಕ್ತಗಳನ್ನು ನಾವು ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಸೊ ಇವು ಸಾವಯವ ಸಂಯುಕ್ತ ಅಂತಲೂ ಕೂಡ ಇವುಗಳಿಗೆ ಕರೆಯಲಾಗುತ್ತದೆ. ಸೊ ಇಲ್ಲಿ ಇವು ಪೆಟ್ರೋಲಿಯಂ ಇಂಧನಗಳು ಮೂಲತಃ ಕೂಡ ಹೈಡ್ರೋಕಾರ್ಬನ್ಗಳಾಗಿವೆ. ಪೆಟ್ರೋಲಿಯಂದ ಸಿಗುವಂತಹ ಸೀಮೆಎಣ್ಣೆ, ಪೆಟ್ರೋಲ್, ಡೀಸೆಲ್, ಗ್ಯಾಸೋಲಿನ್ ಇವೆಲ್ಲ ಕೂಡ ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ಬೋದು. ಸೊ ಇವು ಜೀವಗಳಲ್ಲಿರುವಂತಹ ಪೋಷಕಾಂಶಗಳಲ್ಲಿ ಕೂಡ ಇವು ಹೈಡ್ರೋಕಾರ್ಬನ್ಗಳು ಕಾಣುತ್ತವೆ. ಹೈಡ್ರೋಕಾರ್ಬನ್ಸ್ ಆಮೇಲೆ ಕಾರ್ಬೋಹೈಡ್ರೇಟ್ ರೂಪದಲ್ಲಿ, ಲಿಪಿಡ್ಸ್ ರೂಪದಲ್ಲಿ ಇವುಗಳಿರುತ್ತವೆ. ಸೊ ಈ ಹೈಡ್ರೋಕಾರ್ಬನ್ ಈ ಇಂಗಾಲವನ್ನು ಹೊಂದಿರುವಂತಹ ಸಂಯುಕ್ತಗಳನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಇರುವಂತಹ ಒಂದು ರಸಾಯನ ಶಾಸ್ತ್ರದ ಒಂದು ವಿಭಾಗ ಸಾವಯವ ರಸಾಯನ ಶಾಸ್ತ್ರ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ನಾವು ಕರೆಯುತ್ತೇವೆ. ಸೊ ಒಂದು ವಿಶಿಷ್ಟವಾದಂತಹ ಕಾರ್ಬನಿನ ಗುಣ, ಕಾರ್ಬನ್ ತನ್ನ ಪ್ರಮಾಣಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಸರಪಣಿ ಅಂತ ರಚನೆ ಉಂಟು ಮಾಡುತ್ತೆ. ಅದಕ್ಕೆ ನಾವು ಕೆದನೀಕರಣ ಅಂತ ಕರಿತೇವೆ. ಇದು ಈ ಇಂಗಾಲಕ್ಕೆ ಮಾತ್ರ ವಿಶಿಷ್ಟವಾದಂಥ ಗುಣ ಇದೆ. ಸೊ ಅದರಲ್ಲಿ ಮೂರು ರೀತಿಯಾದಂತಹ ಸರಪಣಿಗಳನ್ನು ನಾವು ನೋಡ್ಬೋದು. ನೇರ ಸರಪಣಿ. ಸೊ ಇಲ್ಲಿ ಕಾರ್ಬನ್ ಪರಮಾಣುಗಳು ಒಂದಕ್ಕೊಂದು ಏರ್ಪಟ್ಟು ನೇರವಾದಂತಹ ಸರಪಣಿಯ ರೀತಿಯಾದಂಥ ರಚನೆಯನ್ನು ಕೊಡ್ತವೆ. ಇದು ನೇರ ಸರಪಣಿ ಆಗಿ ಹೇಳ್ಬೋದು. ಕವಲು ಸರಪಣಿ ಅಂದರೆ ನೇರ ಸರಪಣಿಯಂತೆ ಇರುವಾಗ ಇನ್ನೊಂದು ಪರಮಾಣು ಅಲ್ಲಿ ಬೇರೆ ಬೇರೆ ಪರಮಾಣುಗಳು, ಬೇರೆ ಬೇರೆ ಇಂಗಾಲ ಪರಮಾಣುಗಳು ಮತ್ತೆ ಈ ರೀತಿ ಕವಲೊಡೆಯದಂತೆ ಬಂಧಗಳನ್ನು ಏರ್ಪಡಿಸುತ್ತವೆ. ಅದನ್ನು ನಾವು ಕವಲು ಸರಪಣಿ ಅಂತ ಕರಿತೇವೆ. ಸೊ ಮುಚ್ಚಿದ ಸರಪಣಿ ಅಂದರೆ ಇಂಗಾಲದ ಪರಮಾಣುಗಳು ಒಂದಕ್ಕೊಂದು ಬಂಧಗಳನ್ನು ಏರ್ಪಡಿಸಿಕೊಂಡು ಅವು ಎಲ್ಲಿಯೂ ಕೂಡ ಓಪನ್ ಆಗಿರೋದಿಲ್ಲ. ಸೊ ಈ ರೀತಿ ಬಂಧವನ್ನು ಏರ್ಪಡಿಸಿಕೊಂಡಿರುತ್ತವೆ. ಸೊ ಇದನ್ನು ನಾವು ಮುಚ್ಚಿದ ಸರಪಣಿ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾದಂಥ ರಚನೆಯನ್ನು ಹೊಂದಿರುತ್ತವೆ ಮುಚ್ಚಿದ ಸರಪಣಿಗಳು. ಸೊ ಹೈಡ್ರೋಕಾರ್ಬನ್ಗಳಲ್ಲಿ ವಿಧಗಳನ್ನು ನೋಡಿದಾಗ ಹೈಡ್ರೋಕಾರ್ಬನ್ಗಳನ್ನು ಪ್ರಮುಖವಾಗಿ ಅಸೈಕ್ಲಿಕ್ ಮತ್ತು ಸೈಕ್ಲಿಕ್ ಅಂತ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತೆ. ಮತ್ತೆ ಅಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಎರಡು ರೀತಿಯಲ್ಲಿ ನೋಡಬಹುದು. ಅದೇ ರೀತಿ ಅಲ್ಕೇನ್ಗಳು, ಅಲ್ಕೀನ್ಗಳು, ಅಲ್ಕಾಯಿನ್ಗಳು. ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಅಲ್ಕೇನ್ಗಳು ಅಂತ ನೋಡಬಹುದು. ಅಪರ್ಯಾಪ್ತದಲ್ಲಿ ಮತ್ತೆ ಎರಡು ರೀತಿಯ ವಿಧಗಳಿವೆ, ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು ಅಂತ ಹೈಡ್ರೋಕಾರ್ಬನ್ಸ್. ಇಲ್ಲಿ ಸೈಕ್ಲಿಕ್ನಲ್ಲಿ ಎರಡು ರೀತಿಯ ವಿಧಗಳು, ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಹೈಡ್ರೋಕಾರ್ಬನ್ಗಳು ಇಲ್ಲಿ ಹೈಡ್ರೋಕಾರ್ಬನ್ನಲ್ಲಿ ನಾವು ನೋಡಿದಾಗ ಇವು ಪ್ರಮುಖವಾದಂತಹ ವಿಧಗಳಲ್ಲಿ ನಾವು ನೋಡಿದ್ದೇವೆ. ಅಲ್ಕೀನ್ಗಳು ಮೊದಲಿಗೆ ಅಲ್ಕೀನ್ಗಳು ಇವುಗಳ ಒಂದು ರಚನಾ ಸೂತ್ರ CnH2n+2. ಸೊ ಇಲ್ಲಿ ಕಾರ್ಬನ್ ಏನಂದ್ರೆ ಕಾರ್ಬನ್ನ ಪರಮಾಣುಗಳ ಸಂಖ್ಯೆ. ಇಲ್ಲಿ ಕಾರ್ಬನ್ನ ಪರಮಾಣುಗಳು ಎಷ್ಟು ಇರುತ್ತವೆ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿ ಮತ್ತೆ ಎರಡು ಹೈಡ್ರೋಜನ್ ಅಣುಗಳಿರುತ್ತವೆ. ಸೊ ಇದು CnH2n+2 ಅಲ್ಕೀನ್ಗಳ ಒಂದು ಸಾಮಾನ್ಯ ಸೂತ್ರ ಅಂತ ಹೇಳ್ಬೋದು. ಇಲ್ಲಿ ಉದಾಹರಣೆಗೆ ಮೀಥೇನ್ ಮೊಟ್ಟ ಮೊದಲಿಗೆ ಬರುವಂಥದ್ದು. ಇಲ್ಲಿ ಕಾರ್ಬನ್ನ ಒಂದು ಪರಮಾಣು ಇದೆ, ಹೈಡ್ರೋಜನ್ನ ನಾಲ್ಕು ಪರಮಾಣುಗಳು ಸೇರಿ ಮೀಥೇನ್ ಆಗುತ್ತೆ. ಎರಡನೇದಾಗಿ ಈಥೇನ್, ಇಲ್ಲಿ ಕಾರ್ಬನ್ನ ಎರಡು ಪರಮಾಣುಗಳು, ಹೈಡ್ರೋಜನ್ನ ಆರು ಪರಮಾಣುಗಳು C2H6. ಬ್ಯೂಟೇನ್, ಕಾರ್ಬನ್ನ ನಾಲ್ಕು ಪರಮಾಣುಗಳು, ಹೈಡ್ರೋಜನ್ನ 10 ಪರಮಾಣುಗಳು ಸೇರಿ ಇದು ಬ್ಯೂಟೇನ್ ಆಗುತ್ತೆ. ಇವೆಲ್ಲ ಅಲ್ಕೇನ್ಗಳು ಅಂತ ಹೇಳ್ಬೋದು. ಇಲ್ಲಿ ಅಲ್ಕೇನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇರುತ್ತೆ, ಹೀಗಾಗಿ ಇವುಗಳನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಏಕಬಂಧವಿದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಇಲ್ಲಿ ಅಲ್ಕೀನ್ಗಳು, ಅಲ್ಕೀನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಟ್ಟಿರುತ್ತೆ, ಹೀಗಾಗಿ ಇವುಗಳನ್ನು ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಸೊ ಇಲ್ಲಿ ಇದರ ಒಂದು ಸೂತ್ರವನ್ನು ನೋಡಿದರೆ ಸಾಮಾನ್ಯ ಸೂತ್ರ CnH2n ಅಂದರೆ ಕಾರ್ಬನ್ ಪರಮಾಣುಗಳು ಎಷ್ಟು ಇರುತ್ತವೆ ಅದರ ಎರಡರಷ್ಟು ಹೈಡ್ರೋಜನ್ ಪರಮಾಣುಗಳು ಇರುತ್ತವೆ. ಸೊ ಇಲ್ಲಿ
ಇಲ್ಲಿ ಮೀಥೇನ್ ಬಂದ ಹಾಗೆ ಇಲ್ಲಿ ಮೀಥೇನ್ ಮೀಥೇನ್ ಬರೀಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೀಥೇನ್ ನಲ್ಲಿ ಕಾರ್ಬನ್ ಒಂದಿದ್ರೆ ಹೈಡ್ರೋಜನ್ ಎರಡು ಅಂತ ಬರಿಬೇಕಾಗುತ್ತೆ. ಆದ್ರೆ ಇಂತಹ ಒಂದು ಯಾವುದೇ ರೀತಿಯಾದಂತಹ ಒಂದು ಸಂಯುಕ್ತ ಸ್ಥಿತಿಯ ಒಂದು ಅಸ್ತಿತ್ವದಲ್ಲಿ ಇಲ್ಲ. ಹೀಗಾಗಿ ಈಥೀನ್ ಇಂದ ನಾವು ಪ್ರಾರಂಭಿಸುತ್ತೇವೆ. C2H4 butane C4H8 ಈ ರೀತಿಯಾಗಿ ನಾವು ಬರೀಬಹುದು ಮುಂದೆ. ಸೊ ಅಲ್ಕೇನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಇರುತ್ತೆ. ಇವುಗಳನ್ನು ಕೂಡ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಕರಿಬಹುದು. ಇವುಗಳ ಸಾಮಾನ್ಯ ಸೂತ್ರ CnH2n-2. ಕಾರ್ಬನ್ ಪರಮಾಣುಗಳು ಎಷ್ಟು ಇರುತ್ತೆ ಅದರ ಎರಡರಷ್ಟು ಹೈಡ್ರೋಜನ್ ಪರಮಾಣುಗಳಲ್ಲಿ ಎರಡು ಕಡಿಮೆ ಆಗಿರುತ್ತವೆ. ಈಥೈನ್ C2H2 ಬ್ಯೂಟೈನ್ C4H6 ಉದಾಹರಣೆಗಳು. ಸೊ ಮುಂದೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂದ್ರೆ ಆರೋ ಅಂದ್ರೆ ಸುವಾಸನೆ ಅಂತರ್ಥ. ಸೊ ಸುವಾಸನೆಯನ್ನು ಹೊಂದಿರುವಂತಹ ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಇದರ ಮೊದಲ ಸದಸ್ಯ ಬೆಂಜಿನ್. ಇದರ ಸೂತ್ರ C6H6. ಇದನ್ನ ಮೈಕೆಲ್ ಫ್ಯಾರಡೆ ಅವರು ಮೀನಿನ ಕೊಬ್ಬಿನಿಂದ ಇದನ್ನ ಬೇರ್ಪಡಿಸಿದ್ರು. ಕೆಗುಲೆ ಅನ್ನೋರು ಇದರ ಒಂದು ರಚನಾ ಸೂತ್ರವನ್ನ ತೋರಿಸಿದ್ದಾರೆ. ಸೊ ಇಲ್ಲಿ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದೆ ಮತ್ತೆ ಈ ರೀತಿಯಾದಂತಹ ಒಂದು ರಚನೆಯನ್ನ ಬೆಂಜಿನ್ ಹೊಂದಿದೆ. ಸೊ ಇಲ್ಲಿ ಕಾರ್ಬನ್ ಈ ಹೈಡ್ರೋಕಾರ್ಬನ್ಗಳಲ್ಲಿ ಮತ್ತೊಂದು ವಿಶಿಷ್ಟವಾದಂತಹ ಒಂದು ಅಂಶ ಕಂಡು ಬರುತ್ತೆ. ಅದನ್ನ ನಾವು ಸಮಾಂಗತೆ ಅಂತ ಕರೆಯುತ್ತೇವೆ. ಸೊ ಸಮಾಂಗತೆ ಅಂದ್ರೆ ಇಲ್ಲಿ ಅಣುಸೂತ್ರ ಒಂದೇ ಆಗಿರುತ್ತೆ, ಆದ್ರೆ ಆ ಸಂಯುಕ್ತಗಳ ರಚನಾ ಸೂತ್ರಗಳು ಬೇರೆ ಬೇರೆ ಆಗಿರುತ್ತವೆ. ಸೊ ಅಂತಹ ಒಂದು ಉದಾಹರಣೆ ಬ್ಯೂಟೇನ್. ಬ್ಯೂಟೇನ್ನ C4H10 ಕಾರ್ಬನ್ ಪರಮಾಣುಗಳು 4, ಹೈಡ್ರೋಜನ್ ಪರಮಾಣುಗಳು 10. ಇದನ್ನ ಎರಡು ರೀತಿಯಲ್ಲಿ ನಾವು ರಚನಾ ಸೂತ್ರವನ್ನ ಬರೆಯಬಹುದು. ಸೊ ಹೀಗಾಗಿ ಇದು ಸಮಾನತೆಯನ್ನ ತೋರಿಸುತ್ತೆ. ಸೊ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡಿದಾಗ ಇವು ಭೌತ ಮತ್ತು ರಾಸಾಯನಿಕ ಗುಣಗಳು ಬದಲಾಗಿರುತ್ತವೆ. ಸೊ ಬ್ಯೂಟೇನ್ನ ರಚನಾ ಸೂತ್ರ ಬೇರೆ ಆದಾಗ ಇವುಗಳ ಒಂದು ಭೌತ ಲಕ್ಷಣಗಳು ಬೇರೆ, ರಾಸಾಯನಿಕ ಲಕ್ಷಣಗಳು ಬೇರೆ ಆಗಿರುತ್ತೆ. ಸೊ ಹೈಡ್ರೋಕಾರ್ಬನ್ ಇಂಧನಗಳನ್ನ ನಾವು ನೋಡಿದಾಗ ನಾವು ಬಳಸುವಂತಹ ಬಹುತೇಕ ಇಂಧನಗಳು ಹೈಡ್ರೋಕಾರ್ಬನ್ಗಳಾಗಿವೆ. ಕಚ್ಚಾ ಪೆಟ್ರೋಲಿಯಂನ ಇತರೆ ಇಂಧನಗಳಂದ್ರೆ ಪೆಟ್ರೋಲಿಯಂ, ಡೀಸೆಲ್, ಪೆಟ್ರೋಲ್, ಈ ರೀತಿ ಬರುವಂತಹ ಸೀಮೆ ಎಣ್ಣೆ, ದ್ರವಿತ ಪೆಟ್ರೋಲಿಯಂ, ಜೈವಿಕ ಅನಿಲ, ನೈಸರ್ಗಿಕ ಅನಿಲ ಇವೆಲ್ಲವುಗಳನ್ನು ಕೂಡ ಇಂಧನಗಳಾಗಿ ನಾವು ಬಳಸ್ತೇವೆ. ಇವೆಲ್ಲವೂ ಹೈಡ್ರೋಕಾರ್ಬನ್ಗಳು. ಕಚ್ಚಾ ತೈಲವು ಬೇರೆ ಬೇರೆ ಕುದಿ ಬಿಂದುಗಳ ವಿವಿಧ ಘಟಕಗಳನ್ನು ಹೊಂದಿದೆ. ಈ ಘಟಕಗಳನ್ನು ಪ್ರತ್ಯೇಕಿಸುವ ವಿಧಾನಕ್ಕೆ ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಕರಿತೇವೆ. ಈ ಪೆಟ್ರೋಲಿಯಂ ಅನ್ನು ನಾವು ಒಂದು ದ್ರವ ಚಿನ್ನ ಅಂತಲೂ ಕೂಡ ಕರಿಬಹುದು. ಪೆಟ್ರೋಲಿಯಂ ಅನ್ನ ಆಂಶಿಕ ಆಸವನದಿಂದ ಸಂಸ್ಕರಿಸಲಾಗುತ್ತೆ. ಕಚ್ಚಾ ತೈಲವನ್ನ ಗಂಧಕಾಮ್ಲ ಮತ್ತು ಸೋಡಿಯಂ ಹೈಡ್ರೋಕ್ಸೈಡ್ ಗಳೊಂದಿಗೆ ತೊಳೆದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಕಶ್ಮಲಗಳನ್ನ ತೆಗೆಯಲಾಗುತ್ತೆ. ಇದೇ ರೀತಿ ತುಂಡರಿಕೆ ಕ್ರ್ಯಾಕಿಂಗ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಸಾಕಷ್ಟು ಹೆಚ್ಚಿನ ತಾಪಕ್ಕೆ ಕಾಯಿಸಿದಾಗ ಅಲ್ಕೇನ್ಗಳು ವಿಭಜಿಸಿ ಸಾಪೇಕ್ಷವಾಗಿ ಚಿಕ್ಕ ಚಿಕ್ಕ ಸರಪಣಿ ಹೈಡ್ರೋಕಾರ್ಬನ್ಗಳು ಉಂಟಾಗುತ್ತವೆ. ಈ ಪ್ರಕ್ರಿಯೆಯನ್ನ ಉಷ್ಣ ತುಂಡರಿಯುವಿಕೆ ಅಥವಾ ಉಷ್ಣ ವಿಭಜನೆ ಅಂತ ಕರಿತೇವೆ. ಉದಾಹರಣೆ, ಆಕ್ಟೇನ್ ಅನ್ನ ಆಕ್ಸಿಜನ್ ರಹಿತವಾಗಿ 650 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಕಾಯಿಸಿದಾಗ ಹೆಕ್ಸೇನ್ ಮತ್ತು ಇಥೀನ್ ಆಗಿಯೂ ವಿಭಜಿಸಲ್ಪಡುತ್ತವೆ. ಸೊ ಪೆಟ್ರೋಲಿಯಂ ತುಂಡರಿಕೆಯಲ್ಲಿ ದೊರೆಯುವಂತಹ ಹೆಚ್ಚಿನ ಪ್ರಮಾಣದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪಾಲಿಮರ್ಗಳು ಮತ್ತು ಪೆಟ್ರೋ ರಾಸಾಯನಿಕಗಳ ಉತ್ಪಾದನೆಗೆ ಕಚ್ಚಾ ವಸ್ತುಗಳಾಗಿವೆ. ಸೊ ಪೆಟ್ರೋಲಿಯಂ ಪದ ಬಂಡೆ ರಾಕ್ ಎಂಬ, ಪೆಟ್ರೋ ಮತ್ತು ಎಣ್ಣೆ ಆಯಿಲ್ ಎಂಬ, ಓಲಿಯಂ ಎನ್ನುವಂತಹ ಗ್ರೀಕ್ ಪದಗಳಿಂದ ಪೆಟ್ರೋಲಿಯಂ ಅಂತ ಬಂದಿದೆ. ಪೆಟ್ರೋ ರಾಸಾಯನಿಕಗಳು ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲದಿಂದ ದೊರೆಯುವಂತಹ ರಾಸಾಯನಿಕ ವಸ್ತುಗಳಿಗೆ ಪೆಟ್ರೋ ರಾಸಾಯನಿಕಗಳು ಅಂತ ಕರಿತೇವೆ. ಈ ರಾಸಾಯನಿಕಗಳನ್ನ ಬಣ್ಣಗಳು, ಡಿಟರ್ಜೆಂಟ್ಗಳು, ಪ್ಲಾಸ್ಟಿಕ್ಗಳು, ಕೃತಕ ನೂಲುಗಳು, ಕೀಟನಾಶಕಗಳು, ಪುಡಿನಾಶಕಗಳಂತಹ ಸಾವಿರಾರು ಮತ್ತು ಸೌಂದರ್ಯ ವರ್ಧಕಗಳಂತಹ ಹಲವಾರು ಉತ್ಪನ್ನಗಳಲ್ಲಿ ಕಚ್ಚಾ ವಸ್ತುಗಳನ್ನಾಗಿ ಬಳಸಲಾಗುತ್ತೆ. ಮುಂದೆ ನೈಸರ್ಗಿಕ ಅನಿಲ. ಸೊ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನು ಹೇಳ್ತೀವಿ, ಇದು ಭೂಮಿಯಲ್ಲಿ ಸಿಗುವಂತ ಒಂದು ಅಂಶವಾಗಿದೆ. ನೈಸರ್ಗಿಕ ಅನಿಲವು ಹೈಡ್ರೋಕಾರ್ಬನ್ಗಳು ಮಿಶ್ರಣವಾಗಿದ್ದು
ಈ ಪೆಟ್ರೋಲಿಯಂ ಬಾವಿಗಳಲ್ಲಿ ಉಷ್ಣೋತ್ಪನ್ನ ಉಪ ಉತ್ಪನ್ನಗಳನ್ನು ಪಡೆಯಬಹುದಾಗಿದೆ. ಶೇಕಡ 80% ಮಿಥೇನ್, 13% ಇಥೇನ್ ಮತ್ತು ಇತರ ಹೈಡ್ರೋಕಾರ್ಬನ್ಗಳ ಮಿಶ್ರಣಕ್ಕೆ ನೈಸರ್ಗಿಕ ಅನಿಲ ಅಂತ ಕರಿತೇವೆ. ನೈಸರ್ಗಿಕ ಅನಿಲವು ಸ್ವಚ್ಛ ಮತ್ತು ದಕ್ಷತೆ ಇಂಧನ, ಹೀಗಾಗಿ ಇದನ್ನು ನಮ್ಮ ದೇಶದಲ್ಲಿ ಬಳಸಲಿಕ್ಕೆ ಬಹಳ ಒಂದು ಇದರ ಉತ್ಪಾದನೆ ಮತ್ತು ಇದರ ಬಳಕೆಯನ್ನು ಪೋಷಿಸಲಾಗ್ತಾ ಇದೆ. ಸೊ ನೈಸರ್ಗಿಕ ಅನಿಲವನ್ನು ಗೃಹೋಪಯೋಗಿ ಇಂಧನವಾಗಿ ಕೂಡ ಬಳಸಬಹುದು. ಸಿ ಎನ್ ಜಿ ಅಂತ ಕರಿತೇವೆ, ಸಂಕುಚಿತ ನೈಸರ್ಗಿಕ ಅನಿಲ ಅಥವಾ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಸಿ ಎನ್ ಜಿ ಅನ್ನ ಕೈಗಾರಿಕೆಗಳ ವಾಹನಗಳಲ್ಲಿ ಕೂಡ ಬಳಸಲಾಗಿದೆ. ದ್ರವಿತ ಪೆಟ್ರೋಲಿಯಂ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ಎಲ್ ಪಿ ಜಿ ಅಂತ ನಾವು ಕರಿತೀವಿ. ಎಲ್ ಪಿ ಜಿ ಹಲವಾರು ಹೈಡ್ರೋಕಾರ್ಬನ್ಗಳ ಒಂದು ಮಿಶ್ರಣ ಆಗಿದೆ. ಬ್ಯೂಟೇನ್, ಪೆಂಟೇನ್, ಪ್ರೋಪೇನ್ ಎಲ್ ಪಿ ಜಿಯ ಪ್ರಮುಖ ಘಟಕಗಳು. ಬ್ಯೂಟೇನ್ ಎಲ್ ಪಿ ಜಿಯ ಒಂದು ಪ್ರಮುಖ ಘಟಕ. ಇದು ಹೆಚ್ಚಿನ ಕ್ಯಾಲೋರಿ ಮೌಲ್ಯದೊಂದಿಗಿರುವ ಶುದ್ಧ ಮತ್ತು ಸಮರ್ಥ ಇಂಧನ. ಹೀಗಾಗಿ 1 mole ಬ್ಯೂಟೇನ್ ಅಂದರೆ 58 grams ದಹಿಸಿದಾಗ 2000 kJ ಉಷ್ಣ ಬಿಡುಗಡೆಯಾಗುತ್ತೆ. ಎಲ್ ಪಿ ಜಿಯ ಅತಿಯಾದ ದಹ್ಯಶೀಲ ಇಂಧನ ಇದರ ಸೋರುವಿಕೆಗೆ ಬಹಳ ಅಪಾಯಕಾರಿ. ಎಲ್ ಪಿ ಜಿಯ ಸೋರುವಿಕೆಯನ್ನು ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಇಥೈಲ್ ಮೋರ್ ಕ್ಯಾಪ್ಟನ್ C2H5SH ಅನ್ನುವಂತಹ ಒಂದು ವಾಸನೆಯುಳ್ಳಂತಹ ರಾಸಾಯನಿಕವನ್ನು ಅದರಲ್ಲಿ ಸೇರಿಸಲಾಗುತ್ತೆ. ಮನೆಯಲ್ಲಿ ಎಲ್ಲಾದರೂ ಸೋರಿಕೆ ಆದರೆ ಆ ವಾಸನೆಯಿಂದ ಸೋರಿಕೆ ಆಗುವುದನ್ನು ನಾವು ಗ್ರಹಿಸಬಹುದು. ಅದೇ ರೀತಿ ಹೊರಸೂಸಿಕೆಯ ಪರೀಕ್ಷೆ, ವಾಹನಗಳಲ್ಲಿ ಬಿಡುಗಡೆ ಆಗುವಂತಹ ಒಂದು ಹೊಗೆಯನ್ನು ಅದರ ಪ್ರಮಾಣವನ್ನು ಅದನ್ನು ಕಂಡುಹಿಡಿಯಲಿಕ್ಕೆ ಮತ್ತು ವಾಹನದ ದಕ್ಷತೆಯನ್ನು ಕೂಡ ಇದರಿಂದ ನಾವು ಕಂಡುಹಿಡಿಯಬೇಕಾಗಿದೆ. ಸೊ ವಾಹನಗಳಿಂದ ಹೊರದೂಡಲ್ಪಟ್ಟ ಕಾರ್ಬನ್ ಮೊನಾಕ್ಸೈಡ್ನ ಶೇಕಡಾ ಪ್ರಮಾಣವನ್ನು ಕಂಡುಹಿಡಿಯಲಿಕ್ಕೆ ಇದು ಮಾಡುವಂಥ ಒಂದು ಪರೀಕ್ಷೆ. ಹೊರಸೂಸುವಿಕೆ ಪರೀಕ್ಷೆಯನ್ನು ಅನಿಲ ವಿಶ್ಲೇಷಕ ಎಂಬ ಸಾಧನದಿಂದ ಕಳೆಯಲಾಗುತ್ತೆ. ಸರ್ಕಾರ ವಾಹನಗಳಿಗೆ ಕಾರ್ಬನ್ ಮೊನಾಕ್ಸೈಡ್ನ ಹೊರಸೂಸುವಿಕೆ ಪ್ರಮಾಣ 3% ಎಂದು ನಿಗದಿಪಡಿಸಿದೆ. ಇದಕ್ಕಿಂತ ಹೆಚ್ಚಾಗಿದ್ದಾಗ ಆ ವಾಹನದ ಮೇಲೆ ದಂಡ ವಿಧಿಸಲಾಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಹೆಚ್ಚು ವಿಷಪೂರಿತ ರಾಸಾಯನಿಕ, ಇದರಿಂದ ಪ್ರಾಣಕ್ಕೆ ಕೂಡ ಕುತ್ತು ಬರಬಹುದು.